ಯಾವುದೆ ರೀತಿಯಲ್ಲೂ ಒಕ್ಕಲಿಗ ಕುಲಬಾಂಧವರನ್ನ ಉದ್ದೇಶಪೂರ್ವಕವಾಗಿ ನಾನು ಬಯದಿಲ್ಲ ಒಕ್ಕಲಿಗರ ಕುಲಬಾಂಧವರಲ್ಲಿ ವೈಯಕ್ತಿಕ ದ್ವೇಷ ಆಗಲಿ ಉದ್ದೇಶಪೂರ್ವಕವಾಗಿ ನನಗೆ ಯಾವುದೆ ದ್ವೇಷ ಇಲ್ಲ ಹಾಗಾಗಿ ದಯವಿಟ್ಟು ಒಕ್ಕಲಿಗರ ಜನಾಂಗಕ್ಕೆ ನನ್ನ ಕಡೆಯಿಂದ ನಿಮ್ಮ ಮನಸು ನೋವಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಬೇಕು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹಾಗೂ ಸಮಸ್ತ ಭಾರತ ದೇಶದ ಭಾರತಾಂಬೆಯ ಆರಾಧಕರಿಗೆ ಮತ್ತು ಭಾರತಾಂಬೆಯ ಮಕ್ಕಳು ಮತ್ತು ಮಾತೃ ಸ್ವರೂಪಿಗಳಿಗೆ ನನ್ನದೊಂದು ಕ್ಷಮೆ ಇರಲಿ ಯಾಕೆ ಅಂತಂದ್ರೆ ಈ ವಿಷಯ ಬಹುಶಃ ನಾನು ಒಂದು 3 ದಿನ ಮುಂಚೆನೇ ಎಲ್ಲರಿಗೂ ತಿಳಿಸಬೇಕಾಗಿತ್ತು ಅದನ್ನ ನಾನು ಒಂದು ನೈತಿಕತೆಯಿಂದ ಹೇಳ್ತಿದ್ದಂತ ಉತ್ತರ ಇದು ನಾನು ರೋಹನ್ ಕುಮಾರ್ ಕೆ ಅಥವಾ ರೋಹನ್ ಗೌಡ್ರು ಅಂತ ನಾನು ಕರೀತಾರೆ ನನಗೆ ಆದಂತ ಸೋಶಿಯಲ್ ಆಕ್ಟಿವಿಟೀಸ್ ಅಲ್ಲಿ ನಾನು ತೊಡಗಿಸಿಕೊಂಡಿದ್ದೀನಿ ಅದರಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ ಎಲ್ಲೋ ಸಾಂಪ್ರದಾಯಿಕತೆಯನ್ನ ತುಳಿಲಿಕ್ಕೆ ಸಾಂಪ್ರದಾಯಿಕತೆಯನ್ನ ಅಳಿಸಿ ಜಾತಿಯತೆ ಜಾತಿವಾದನ ಸೃಷ್ಟಿ ಮಾಡಿ ಎಲ್ಲೋ ಈ ಪುಡಾರಿ ಕೆಲಸ ಮಾಡುತ್ತಿರತಕ್ಕಂತ ಕೆಲಸ ಇವತ್ತು ಕಣ್ಣಿಗೆ ಕಂಡುಬಂತು ಅದರಿಂದ ಇವತ್ತು ನಾನು ಮಾತಾಡಬೇಕಾಗಿದೆ ಇವತ್ತು ಏನು ಮಾತಾಡಬೇಕಾಗಿದೆ ಅಂದ್ರೆ ಸಾಮಾಜಿಕ ಕಳಕಳಿಯಿಂದ ಮನೆ ಹೆಸರೇಳಕ್ಕೂ ನನಗೆ ಬೇಜಾರಾಗ್ತಿದೆ ಇವತ್ತು ಡಾಕ್ಟರ್ ರಾಜಕುಮಾರ್ ಅಭಿಮಾನಿ ಬಳಗ ಏನಾದರೂ ಇದ್ದರೆ ಫಸ್ಟ್ ಇಂತ ಅವರ ಹೆಸರನ್ನು ಬದಲಾವಣೆ ಮಾಡಲಿ ಅಂತ ಅವರಿಗೂ ನಾನು ಇವತ್ತು ಈ ಮುಖಾಂತರ ತಿಳಿಯಪಡಿಸ್ತಾ ಇದ್ದೀನಿ ಈ ರಾಜಕುಮಾರ್ ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ನಮ್ಮ ಭಾರತಾಂಬೆ ಮಹಿಳೆಯರಿಗೆ ನಾವು ಮಾತೃ ಸ್ವರೂಪಿ ಅಂತ ಕೊಡ್ತಕ್ಕಂಥ ಈ ದೇಶದಲ್ಲಿ ಅಂತ ಹೆಣ್ಣು ಮಕ್ಕಳಿಗೆ ಕಂಟಕವಾಗೋ ರೀತಿಯಲ್ಲಿ ಮೊಡೆಸ್ಟಿ ಆಫ್ ದ ವುಮೆನ್ ಅನ್ನು ಡೌನ್ ಮಾಡೋ ಥರ ಹೆಣ್ಮಕ್ಳ ಒಂದು ಮೊಡೆಸ್ಟಿ ಡೌನ್ ಮಾಡೋ ಥರ ನಿಜವಾಗ್ಲೂ ಬಾಧೆಯಾಗೋ ರೀತಿಯಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನ ಬಳಕೆ ಮಾಡಿ ಮಾತಾಡ್ತಾನೆ ಇಂಥವನು ಮಾತಾಡಿದ್ದೇ ಅಲ್ಲದೆ ರೀಸೆಂಟಾಗಿ ಇದು ನಾನು ಮಾಡಿದ್ದೀನಿ ಅಂತ ತಪ್ಪೊಪ್ಪಿಕೊಂಡು ಕ್ಷಮೆ ಕೂಡ ಕೇಳ್ತಾನೆ ಸೊ ಇದರಲ್ಲಿ ನಮಗೆ ಕಾಣಿಸ್ತಾ ಇರೋದು ಒಂದು ಏನು ಅಂತಂದರೆ ಇವ್ರು ಇಷ್ಟ ಬಂದಂಗೆ ಯೂಸ್ ಮಾಡೋದಕ್ಕೆ ಇವ್ರು ಇಷ್ಟ ಬಂದಂಗೆ ಪದ ಬಳಕೆ ಮಾಡ್ಕೊಳ್ಳೋದಕ್ಕೆ ಹೆಣ್ಮಕ್ಳು ಅಂದರೆ ಇವ್ರು ಏನು ಅಂದ್ಕೊಂಡಿದ್ದಾರೆ ಇವ್ರು ನೆಟ್ಟಿಗೆ ಆಚೆ ಬಂದು ಏನಾನ ಮಾಡಿದ್ರೆ ಮಿಸ್ಟರ್ ರಾಜ್ಕುಮಾರ್ ಅವರು ಏನಿದ್ದಾರೆ ನಿಮ್ಮ ಹೆಸರು ಹೇಳಲಿಕ್ಕೆ ನಿಜವಾಗ್ಲೂ ನಮಗೆ ಬೇಜಾರಾಗುತ್ತೆ ಯಾಕಂದ್ರೆ ಅಂಥ ದೊಡ್ಡ ವ್ಯಕ್ತಿ ಹೆಸರು ಕೆಲವರು ಇಟ್ಕೊಂಡ್ಬಿಟ್ಟಿರ್ತಾರೆ ದಯವಿಟ್ಟು ಇಂಥ ಕೆಟ್ಟ ಹೆಸರನ್ನು ತೆಗಿ ಒಳ್ಳೆ ಹೆಸರನ್ನು ಕೆಟ್ಟದಕ್ಕೆ ಬಳಸ್ಕೊಳೋದನ್ನು ನಿಷೇಧ ಇರಬೇಕು ನಿಮ್ಮಂಥವ್ರ ಮೇಲೆ ಈ ವಿಷಯವಾಗಿ ಮತ್ತೆ ವಿಷಯಕ್ಕೆ ಬರ್ತೀನಿ ಯಾಕೆ ಅಂತಂದರೆ ಈ ವ್ಯಕ್ತಿ ಇಟ್ಕೊಂಡು ಹೆಣ್ಮಕ್ಳನ್ನ ಅಷ್ಟು ಕೆಟ್ಟದಾಗ ಮಾತಾಡಿ ಕ್ಷಮೆ ಕೇಳಿ ಎಲ್ಲ ಮಾಡಿ ಸುಮ್ಮನೆ ಆಗ್ಬಿಡೋಕ್ಕಾಗುತ್ತಾ ಸಮಾಜದಲ್ಲಿ ಯಾರೇ ತಪ್ಪು ಮಾಡಲಿ ಅವನು ಕುಡಿದು ತಪ್ಪು ಮಾಡಿರ್ಬೋದು ಇನ್ನೊಬ್ಬ ಪ್ರಚೋದನೆ ಮಾಡಿ ತಪ್ಪು ಮಾಡಿರ್ಬೋದು ಆ ತಪ್ಪು ತಪ್ಪೇ ಆಗುತ್ತೆ ಹೊರತು ಒಂದು ಕ್ಷಮೆಯಿಂದ ಹೋಗೋದಿಲ್ಲ ಈಗ ವಿಷಯ ನೇರವಾಗಿ ಪ್ರಸ್ತಾಪಕ್ಕೆ ಬರ್ತೀನಿ ಇಲ್ಲೊಬ್ಬ ಉತ್ತಮ ಅಂತ ನಾವು ಯಾವ ವಿಷಯದಲ್ಲೂ ಹೇಳೋಕ್ಕಾಗಲ್ಲ ಅಧಮ ಅಥವಾ ಒಬ್ಬ ಥರ್ಡ್ ಕ್ಲಾಸ್ ಮೆಂಟಾಲಿಟಿ ಇರತಕ್ಕಂಥ ಪರ್ಸನ್ ಏನು ಹೇಳ್ತಾನೆ ನಿಜವಾಗ್ಲೂ ಮನಸ್ಸಿಗೆ ನೋವಾಗುತ್ತೆ ಇವತ್ತು ನಾವೇನು ಇವತ್ತು ಈ ಸಮಾಜದಲ್ಲಿ ಜಾತಿವಾದನ ಅಂತ್ಯ ಮಾಡಬೇಕು ಸಂಪ್ರದಾಯವಾದನ ಎತ್ತಿ ಹಿಡಿಬೇಕು ಅಂತ ಇವತ್ತು ಸಮಾಜ ಒಂದು ಕಡೆ ತಮ್ಮ ಎಲ್ಲ ಒಂದು ಶಕ್ತಿನ ಬಳಸಿ ಐಕ್ಯತೆಗೋಸ್ಕರ ಹೋರಾಡ್ತಾ ಇದೆ ಏನಿದು ಸಂಪ್ರದಾಯ ಮತ್ತು ಜಾತಿವಾದ ಅಂತಂದರೆ ಜಾತಿವಾದ ಅನ್ನೋದು ರಾಜಕೀಯ ಪ್ರೇರಿತ ಸಂಪ್ರದಾಯವಾದ ಅನ್ನೋದು ನಮ್ಮ ಹಿರಿಯರು ನಮ್ಮ ಐಕ್ಯತೆಯಿಂದ ಎಲ್ಲೋ ಹಳ್ಳಿಗಳ ಸೊಗಡಿನಿಂದ ಕೊಟ್ಟಿರ್ತಕ್ಕಂಥ ಒಂದು ಬಳುವಳಿಕೆ ಅಂಥದ್ರಲ್ಲಿ ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಒಬ್ಬ ಅಯೋಗ್ಯ ಏನು ಹೇಳ್ತಾನೆ ಅಂತಂದರೆ ಸಮಸ್ತ ಹೆಣ್ಣು ಕುಲನೇ ಇವತ್ತು ಅಸಭ್ಯವಾಗಿ ಮಾತಾಡ್ತಾನೆ ತುಂಬ ನೋವಾಗುತ್ತೆ ಬಹುಶಃ ಅವ್ರ ಮನೆಯಲ್ಲಿ ಅವ್ರ ತಾಯಿನೋ ಅವ್ರ ಹೆಂಡ್ತಿನೋ ಅವ್ರ ಮಕ್ಕಳೋ ಇದ್ದರೆ ಹೆಣ್ಮಕ್ಳು ಇವತ್ತು ಅವನನ್ನು ಫಸ್ಟ್ ಅವರೇ ಮನೆಯಿಂದ ಆಚೆಗೆ ಹಾಕ್ತಾರೆ ಈ ವಿಷಯ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಇವತ್ತು ಮಾಧ್ಯಮಗಳಲ್ಲಿ ಈ ವಿಷಯ ಗೊತ್ತಾಗಬೇಕು ಇಂಥವ್ರಿಗೆ ಏನು ಇವತ್ತು ಈ ರೀತಿ ಮಾತಾಡಿದ್ದಾರೆ ಕೆಟ್ಟ ಪದಗಳ ಬಳಕೆ ಇದು ನಾನು ನೇರವಾಗಿ ಹೇಳ್ತೀನಿ ಸ್ನೇಹಿತರೆ ಇವನಿಗೆ ಎಲ್ಲೋ ಒಂದು ಕಡೆ ಬಂದು ಕ್ಷಮೆ ಕೇಳ್ತಾನೆ ಮಾಧ್ಯಮಗಳ ಮುಂದೆ ಬಂದು ಕ್ಷಮೆ ಕೇಳ್ತಾನೆ ಆ ವಿಡಿಯೋ ಕೂಡ ನಾನು ನೋಡಿದೆ ಆದರೆ ನನಗೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಇವ್ರು ಇಷ್ಟ ಬಂದಂಗೆ ಮಾತಾಡೋದು ಇಷ್ಟ ಬಂದಂಗೆ ಆಡೋದಾದರೆ ಸಂವಿಧಾನ ಅನ್ನೋದು ಏನಕ್ಕಿದೆ ನಾವಿವತ್ತು ಸಂವಿಧಾನನ ಕಾಲು ಕೆಳಗಾಕ್ಕೊಂಡು ತುಳಿತಾ ಇರ್ತಕ್ಕಂಥ ಇಂಥ ಲೋಫರ್ಗಳನ್ನು ಇಂಥ ಅಧಮರನ್ನು ಸೊಸೈಟಿಗೆ ಮಾರ್ಕವಾಗಿರ್ತಕ್ಕಂಥ ಇಂಥ ಜಾತಿವಾದಿಗಳನ್ನ ಮಟ್ಟ ಹಾಕಬೇಕಾದ್ರೆ ಸಂವಿಧಾನವನ್ನು ಎತ್ತಿಡಿಬೇಕು ಆದ್ದರಿಂದ ಸಮಸ್ತ ಭಾರತ ದೇಶದ ಹೆಣ್ಣುಮಕ್ಕಳ ಪರವಾಗಿ ಇಂಥವ್ರ ಮೇಲೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ಮ್ಯಾಜಿಸ್ಟ್ರೇಟ್ಗಳಿಗೆ ಕೋರ್ಟ್ಗಳಿಗೆ ನಮ್ಮ ಉನ್ನತ ಅಧಿಕಾರಿಗಳಿಗೆ ವಿಷಯ ತಿಳಿಸಿ 509 ಕೇಸನ್ನು ಇವನ ಮೇಲೆ ಹಾಕಲೇಬೇಕು ಯಾಕಂತಂದರೆ ಹೆಣ್ಣುಮಕ್ಕಳ ಮೊಡೆಸ್ಟಿ ಹಾಳಾಗೋ ರೀತಿಯಲ್ಲಿ ಇವನು ಮಾತಾಡಿದ್ದಾನೆ ನಿಜವಾಗ್ಲೂ ಇವನು ತಾಯಿ ಹಾಲನ್ನು ಕುಡಿದಿದ್ರೆ ಬಹುಶಃ ಈ ಥರ ಮಾತಾಡ್ತಿರ್ಲಿಲ್ಲ ಎಲ್ಲ ಯಾವುದೋ ಎಸ್ಪೆಷಲಿ ನಾನು ಸ್ಪೆಸಿಫೈ ಮಾಡ್ತೀನಿ ಹೇಳಬಾರ್ದು ಕೆಲವು ಕೆಟ್ಟ ರಾಷ್ಟ್ರಗಳಿದೆ ಭಯೋತ್ಪಾದನೆ ಎಲ್ಲ ಸೃಷ್ಟಿ ಮಾಡ್ತಕ್ಕಂಥ ರಾಷ್ಟ್ರಗಳು ಎಲ್ಲೋ ಆ ರಾಷ್ಟ್ರದ ಯಾವುದೋ ಕಚಡ ಪ್ರಾಣಿ ಹಾಲು ಕುಡಿದು ಇವನು ಆಚೆ ಬಂದಿರಬೇಕು ಯಾಕಂತಂದರೆ ಎಷ್ಟು ನಾಚಿಕ್ಗೆಟ್ಟಾಗಿ ಹೇಳ್ಕೊತೀರಾ ಇವರು ಏನಂತ ಹೇಳ್ಕೊತಾನೆ ಅಂತಂದರೆ ನಾನು ಯಾರೋ ಪ್ರಚೋದನೆ ಆಗಿಬಿಟ್ಟಿದ್ದೆ ಅಥವಾ ನಾನು ಕುಡಿದಿದ್ದೆ ಹಾಗಾದರೆ ಪ್ರಚೋದನೆ ಆದಾಗ ಯಾರೋ ಕೊಲೆ ಮಾಡಿದ್ರೆ ಅದು ಕೊಲೆ ಅಲ್ವಾ ಇವನಿಗೆ ಯಾರೋ ಹೇಳ್ಕೊಟ್ರು ಅಂದ್ಬಿಟ್ಟು ಅವನು ಉದಾಸೀನತೆಯಲ್ಲಿ ಒಬ್ಬನ ಕೊಂದುಬಿಟ್ರೆ ಅವ್ನು ವಾಪಸ್ ಕೊಡೋಕ್ಕಾಗುತ್ತಾ
ನಾಚಿಕೆ ಮಾನ ಮರ್ಯಾದೆ ಇರುವಂಥ ಈ ಒಂದು ಸಂಸ್ಕಾರ ಸಂಸ್ಕೃತಿ ಇರ್ತಕ್ಕಂಥ ಈ ದೇಶದಲ್ಲಿ ಎಲ್ಲ ಬಿಟ್ಟಿರೋಂಥ ಇಂಥ ಹೇಳಿಗಳನ್ನು ಇಷ್ಟಕ್ಕೆ ಬರೀ ಕ್ಷಮೆಗೋ ಅಥವಾ ಯಾವುದೋ ಒಂದು ಮತ್ತು ಇನ್ನೊಂದು ಇದರಲ್ಲಿ ನೇರವಾಗಿ ಹೇಳ್ತೀನಿ, ಯಾವುದೇ ಪಕ್ಷ ಇರ್ಬೋದು ರಾಜಕೀಯತೆಯನ್ನು ಈ ವಿಷಯದಲ್ಲಿ ತಂದರೆ ಭಾರತದ ಸಮಸ್ತ ಹೆಣ್ಣುಮಕ್ಕಳು ಒಂದು 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 ಮೊಡೆಸ್ಟಿಗೆ ಹಾಳಾಗೋ ರೀತಿಯಲ್ಲಿ ಒಂದು ಮಾತಾಡಿದ್ದೇನೆ. ಅದು ಇಂತ ಇವನು ಯಾರೋ ದಡ್ಡ ಆಗಿದ್ದರೆ ನಾನು ಕೇಳ್ತಿರ್ಲಿಲ್ಲ. ಅವನು ಎಜುಕೇಟೆಡ್, ನಾಲ್ಕು ಮಕ್ಕಳಿಗೆ ಪಾಠ ಹೇಳ್ತಿದ್ದಂತೆ ಒಂದು ಕಾಲದಲ್ಲಿ. ಅವ್ರ ಪುಣ್ಯ ಇವತ್ತು ಮಕ್ಕಳೆಲ್ಲ ಇವನ್ನ ಉಗಿದಾಚೆಗೆ ಹಾಕಿರ್ಬೇಕು ಮತ್ತು ಕಾನೂನನ್ನು ಎತ್ತಿ ಹಿಡಿಯಬೇಕು ಅಂತ ಆಚೆಗೆ ಬಂದಿದ್ದಾನೆ. ಬಾರ್ ಕೌನ್ಸಿಲಲ್ಲಿ ಕೂಡ ಇವನ್ನ ವಜಾ ಮಾಡಬೇಕು, ಯಾಕಂತಂದರೆ ಸಂವಿಧಾನನ ಎತ್ತಿ ಹಿಡಿಬೇಕಾಗಿರೋ ಕೆಲಸ ಮಾಡಿಕೊಂಡು ಅದರ ಒಂದು ಋಣದಲ್ಲಿ ಇರಬೇಕಾಗಿರೋ ಈತ ಇವತ್ತು ಸಂವಿಧಾನನ ಕಾಲು ಕೆಳಗೆ ಹಾಕ್ಕೊಂಡಿದ್ದಾನೆ, ಇಷ್ಟೆಲ್ಲ ಮಾಡಿದ್ದಾನೆ ಅಂತಂದರೆ. ಇದರಲ್ಲಿ ಮತ್ತೊಮ್ಮೆ ಹೇಳ್ತೀನಿ ನಾನು, ಕೆಲವರು ಕೆಲವು ಪಕ್ಷಾತೀತವಾಗಿ ಯೋಚನೆ ಮಾಡ್ತಿದ್ರೆ, ಇನ್ನೊಂದು ಕಡೆ ರಾಜಕೀಯ ಪ್ರೇರಿತವಾಗಿ ಏಯ್ ನೋಡಪ್ಪ ಅವನು ಆ ಜಾತಿಯವನು ಇವನು ಈ ಜಾತಿಯವನು ಅಂತ ಹೇಳಲಿಕ್ಕೆ ಇದು ಜಾತಿಯ ವಿಷಯ ಅಲ್ಲ, ನಾನು ಸಂಪ್ರದಾಯ ಎತ್ತಿಡ್ತಕ್ಕಂಥ ನೋಡಿ ಅವನ ಪಾಪ ಅವರ ಹಿರಿಯರು ಎಲ್ಲ ಪೂರ್ವಜರು ಎಲ್ಲ ಒಳ್ಳೆ ಸಂಪ್ರದಾಯಗಳನ್ನ ಎಲ್ರಿಗೂ ಕೊಟ್ಟಿದ್ದಾರೆ. ಇಂಥವ್ರು ಅಲ್ಲಲ್ಲಿ ಪ್ರತಿ ಮನೆಗೆ ಹೆಂಗೊಂದು ಚರಂಡಿ ಇರುತ್ತೆ ಅಲ್ಲಿ ಇಲ್ಲಿ ಇರುತ್ತೆ ಈ ಥರ, ಬಟ್ ಇಂಥದನ್ನು ಮುಚ್ಚಾಕಬೇಕು. ರಾಜಕೀಯ ಪ್ರೇರಿತವಾಗಿ ಅಯ್ಯೋ ಇವನು ಆ ಪಕ್ಷಕ್ಕೆ ಸಪೋರ್ಟ್ ಇದ್ದಾನೆ ಇವನು ಈ ಪಕ್ಷಕ್ಕೆ ಸಪೋರ್ಟ್ ಇದ್ದಾನೆ ಅಂತ ಯಾರೇ ಆದರೂ ಆಗಲಿ ಇಂಥ ಅವನಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಯಾವುದೇ ರಾಜಕೀಯ ಪಕ್ಷಕ್ಕೆ ದಯವಿಟ್ಟು ಜನ ಮುಂದೆ ಸಪೋರ್ಟ್ ಮಾಡಬೇಡಿ, ಯಾರೇ ಆಗಿರ್ಬೋದು ಅವರು. ಇಲ್ವಾ ಒಂದು ರಾಜಕೀಯ ಪಕ್ಷದಲ್ಲಿ ಇವನು ಯಾವುದೇ ಪಕ್ಷದಲ್ಲಿ ಇರಲಿ ಆ ಪಕ್ಷದವರು ಇವನನ್ನ ಪಬ್ಲಿಕ್ಕಾಗೆ ಇವನ್ನ ಉಚ್ಚಾಟನೆ ಮಾಡಿ, ಆವಾಗ ಆ ಪಕ್ಷಕ್ಕೂ ಒಂದು ಮರ್ಯಾದೆ ಇರುತ್ತೆ. ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದರೆ, ಇವತ್ತು ಸಾಮಾಜಿಕ ನ್ಯಾಯ ಎಲ್ಲೇ ಸಿಗಬೇಕು ಅಂದರೂ ಕೂಡ ಅಲ್ಲಿ ರಾಜಕೀಯ ಸ್ವಲ್ಪ ಜನ ಮುಖಂಡರುಗಳು ಬಂದುಬಿಟ್ಟು ಅಲ್ಲಿ ಇದನ್ನು ಅಲ್ಲಲ್ಲೇ ನಾನು ಕ್ಷಮೆ ಕೇಳಿಬಿಟ್ಟೆ. ಮತ್ತೊಂದು ಹಾಗಾದರೆ ಸಂವಿಧಾನ ಏನಕ್ಕೆ ಇರೋದು, ಸಂವಿಧಾನ ಏನಕ್ಕಿದೆ ಇವತ್ತು ಸೊಸೈಟಿಯಲ್ಲಿ? ನೀವು ಮಕ್ಕಳನ್ನ ಓದಿಸ್ತಾ ಇರೋದು ಏನ್ರಿಂದ, ನಾಳೆ ನಿಮ್ಮ ಮಕ್ಕಳು ಕಲಿಬೇಕಾಗಿರೋದು ಏನ್ರಿಂದ, ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇರೋದು ಯಾರು? ಸಮಾಜದಲ್ಲಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆಯನ್ನು ದೂರ ಮಾಡಿ ಉದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ ಯಾರಿಂದ ಸಾಧ್ಯ? ಸಂವಿಧಾನ ಇದ್ರೇ ಸಾಧ್ಯ ಅಂತ ಸಂವಿಧಾನದ ಬಳುವಳಿಗೆ ಕೊಟ್ಟಿರ್ತಕ್ಕಂಥ ನಮ್ಮ ಅಂಬೇಡ್ಕರ್ಜಿ ಅವ್ರಿಗೆ ಒಂದು ದೊಡ್ಡ ಅವಮಾನ. ಇಂಥವರೆಲ್ಲ ಸೊಸೈಟಿಯಲ್ಲಿ ತಲೆ ಎತ್ತಿ ಓಡಾಡೋ ರೀತಿಯಲ್ಲಿದ್ದರೆ, ಅವನು ಅದರಲ್ಲಿ ಸಾರಿ ಕೇಳ್ತಾನೆ ಅವನು ಯೋಗ್ಯ ಅವನು, ಅದರಲ್ಲಿ ಅವನ ಮುಖದಲ್ಲಿ ಎಲ್ಲಾದರೂ ತಪ್ಪಿತಸ್ಥ ಮನೋಭಾವ ಯಾರಿಗಾದರೂ ಕಂಡಿದೆಯಾ ನಿಮಗೆ? ನೇರವಾಗಿರಲಿ ವಿಷಯ, ಕ್ಷಮೆ ಕೇಳಿದ್ದಾನೆ ಅಂದರೆ ಬಹುಶಃ ಅವನು ತಿದ್ದುಕೊಂಡಿರ್ಬೋದು, ಆದರೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಇವತ್ತಿದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಒಕ್ಕಲಿಗರ ಪರ ಸಂಘ ಸಂಸ್ಥೆಗಳ ಒಕ್ಕೂಟನೇ ಅಲ್ಲ, ಕೆಂಪೇಗೌಡ ಯುವಶಕ್ತಿ ವೇದಿಕೆ ಮತ್ತಷ್ಟು ಒಕ್ಕಲಿಗರ ಸಂಘಗಳು ಮಹಾಸಭೆಗಳು ಇವರಿಷ್ಟೇ ಅಲ್ಲ. ದಯವಿಟ್ಟು ಮಹಿಳಾ ಸಂಘಗಳು ಇವತ್ತು ಜಾಗೃತರಾಗಬೇಕು. ಇವತ್ತು ಮಹಿಳೆಯರ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡಿದಾನಲ್ಲ, ಪ್ರತಿ ತಾಲೂಕು ಪ್ರತಿ ಡಿಸ್ಟಿಕ್ಕಲ್ಲಿ ಇರ್ತಕ್ಕಂಥ ಮಹಿಳೆಯರು ಯಾರಿದ್ದಾರೆ, ಆ ಮಹಿಳೆಯರ ಒಂದು ಪ್ರತಿನಿಧಿಗಳು ಯಾರಿದ್ದಾರೆ, ದಯವಿಟ್ಟು ನೀವೆಲ್ಲ ಮಾತೃಸ್ವರೂಪಿಗಳು ಹೋಗ್ಬಿಟ್ಟು ನಮ್ಮ ಡಿ ಸಿ ಸಾಹೇಬ್ರಿಗೋ ಎಸ್ ಪಿ ಸಾಹೇಬ್ರಿಗೆ ಹಾಗೂ ಕಾನೂನಿನ ಎತ್ತಿ ಹಿಡಿಯೋದಕ್ಕೆ ಈ 509 ಕೇಸನ್ನು ಇವನ ಮೇಲೆ ಬುಕ್ ಮಾಡಲಿಕ್ಕೆ ಎಲ್ಲರೂ ಒಂದೊಂದು ಸೈನ್ ಹಾಕಿ, ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಲಿ. ಇನ್ನು ಮುಂದೆ ಯಾರೂ ಸೊಸೈಟಿಯಲ್ಲಿ ಈ ಅಮ್ಮ ಅಕ್ಕ ಅನ್ನೋ ವ್ಯಾಲ್ಯೂಸ್ ಗೊತ್ತಿಲ್ಲದೆ ಕೆಟ್ಟ ಕೆಟ್ಟದಾಗಿ ಪದ ಬಳಕೆ ಮಾಡ್ತಾರಲ್ಲ ಅವ್ರಿಗೆ ಇದೊಂದು ಪಾಠ ಆಗಬೇಕು. ಆ ಪಾಠ ಅನ್ನೋದು ಇದು ನಮ್ಮದು ದೇವಮೂಲೆ. ಆ್ಯಕ್ಚುಲಿ ಇಲ್ಲಿ ಏನೇ ಮಾಡಿದ್ರೂ ಚೆನ್ನಾಗಿ ನಡೆಯುತ್ತೆ. ಇಂಥ ಒಂದು ಅಧಮರನ್ನು ಶಿಕ್ಷೆಗೊಳಪಡಿಸ್ಬೇಕಾದ್ರೆ ಈ ದೇವಮೂಲೆಯಿಂದ ಇದೊಂದು ಇಡೀ ಸೊಸೈಟಿಗೆ ಒಂದು ಪಾಠ ಆಗಲಿ. ಇಷ್ಟನ್ನು ಹೇಳ್ತಾ ಸಂವಿಧಾನನ ಎತ್ತಿ ಹಿಡಿಬೇಕು, ಆಗಲೇ ಯುವಕರಿಗೆ ಮಹಿಳೆಯರಿಗೆ ಎಲ್ರಿಗೂ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗ ಎಲ್ಲ ರೀತಿಯ ಜನರಿಗೆ ನ್ಯಾಯ ಸಿಕ್ಕಂಗಾಗುತ್ತೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.